ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತು ಕರ್ನಾಟಕ ಸರ್ಕಾರದಿಂದ RTE ಮೂಲಕ ಒಂದು ಪ್ರವೇಶಾತಿ ಪ್ರಕ್ರಿಯೆ ಇದೀಗ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ನೋಡಿ, RTE ಕಾಯ್ದೆಯಡಿ ಬಡ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಒಂದು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಉಚಿತ ಪ್ರವೇಶ ಪಡೆಯಲು ಇದು ಕರ್ನಾಟಕ ಸರ್ಕಾರದಿಂದ ಆನ್ಲೈನ್ ಮೂಲಕ ಅಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಈ RTE ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋನಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೀಕ್ಷಕರೇ. ವೀಕ್ಷಕರೇ, RTE ಅಡ್ಮಿಷನ್ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗಿದ್ದು, ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವ ಒಂದು ಮಿನಿಮಮ್ ಏಜ್ ನೋಡಿ, ಅಭ್ಯರ್ಥಿಗಳು LKG ಮತ್ತು 1ನೇ ತರಗತಿಯಲ್ಲಿ ಇಲ್ಲಿ ಒಂದು ಉಚಿತ ಪ್ರವೇಶವನ್ನು ಇಲ್ಲಿ ಪಡೆಯಬಹುದು. ಮಿನಿಮಮ್ ಏಜ್ ನೋಡಿ, ನೀವು LKG ಅಲ್ಲಿ ಪ್ರವೇಶ ಪಡೆಯಲು 1 ಜೂನ್ 2018 1 ಜೂನ್ 2019 ಒಳಗೆ ಜನಿಸಿದ ಅಭ್ಯರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ನೀವು LKGಯಲ್ಲಿ ಅಡ್ಮಿಷನ್ಗಳನ್ನು ಇಲ್ಲಿ ಪಡೆಯಬಹುದಾಗಿರುತ್ತದೆ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಅಡ್ಮಿಷನ್ ಪಡೆಯಲು ಅಭ್ಯರ್ಥಿಗಳು ನೋಡಿ, 1 ಜೂನ್ 2016 1 ಜನವರಿ 2018 ಒಳಗೆ ಯಾರು ಡೇಟ್ ಆಫ್ ಬರ್ತ್ ಇದೆ ಪೋಷಕರು ತಮ್ಮ ಒಂದು ಮಕ್ಕಳಿಗೆ ಇಲ್ಲಿ 1ನೇ ತರಗತಿಯಲ್ಲಿ ಅಡ್ಮಿಷನ್ಗಳಿಗಾಗಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. ಇಲ್ಲಿ ಒಂದು ಈ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುವ ದಾಖಲಾತಿಗಳು ಹೀಗಿವೆ ನೋಡಿ. ಇಲ್ಲಿ ದಾಖಲಾತಿಗಳು ಹೀಗಿವೆ ನೋಡಿ, ಮಗುವಿನ ಆಧಾರ್ ಕಾರ್ಡು ಮತ್ತು ಇದರ ಜೊತೆಗೆ ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಒಂದು ಲಿಂಕ್ ಇರುವ ಮೊಬೈಲ್ನ ಸಂಖ್ಯೆಯಲ್ಲಿ ಬೇಕಾಗುತ್ತದೆ. ಮಗುವಿನ ಆಧಾರ್ ಕಾರ್ಡ್ ಜೊತೆಗೆ ಪೋಷಕರ ಆಧಾರ್ ಕಾರ್ಡ್ ಕೂಡ ಇಲ್ಲಿ ತಂದೆ ತಾಯಿ ಇಬ್ಬರ ಆಧಾರ್ ಕಾರ್ಡಲ್ಲಿ ಬೇಕಾಗಿರುತ್ತದೆ. ಮತ್ತು ಇದರ ಜೊತೆಗೆ ನೋಡಿ, ಒಂದು ವಿದ್ಯಾರ್ಥಿಯ ಒಂದು ಜನನ ಪ್ರಮಾಣ ಪತ್ರ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಇಲ್ಲಿ ಕಡ್ಡಾಯವಾಗಿ ನಮಗೆ ಬೇಕಾಗುತ್ತದೆ. ಅದೇ ರೀತಿ ನೋಡಿ, ಜಾತಿ ಪ್ರಮಾಣ ಪತ್ರ, ತಂದೆ ತಾಯಿಯ ಇಬ್ಬರ ಒಂದು ಜಾತಿ ಪ್ರಮಾಣ ಪತ್ರ, ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಎರಡೂ ಇಲ್ಲಿ ಬೇಕಾಗುತ್ತದೆ. ಇದರ ಜೊತೆಗೆ ನೋಡಿ, ಒಂದು ಆಧಾರ್ ಲಿಂಕ್ ಇರುವ ಮೊಬೈಲ್ ಸಂಖ್ಯೆ ಮತ್ತು ತಂದೆ ತಾಯಿ ಮಗುವಿನ ಆಧಾರ್ ಸಂಖ್ಯೆಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಇದೆ ಅದು ಬೇಕಾಗುತ್ತದೆ. ಯಾಕೆಂದರೆ OTP ಮೂಲಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗುತ್ತದೆ. ಅರ್ಜಿ ಸಲ್ಲಿಸುವ ವೇಳೆ ಈ OTP ಕಡ್ಡಾಯವಾಗಿ ಬೇಕಾಗುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ನೋಡಿ, ಪೋಷಕರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಒಂದು ಪ್ರಾರಂಭ ದಿನಾಂಕ ನೋಡಿ, 20 ಮಾರ್ಚ್ 2023 ನೀವು ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹೀಗಿದೆ ನೋಡಿ, 20 ಏಪ್ರಿಲ್ 2023 ನೀವು ಆನ್ಲೈನ್ ಮೂಲಕ ಒಂದು ಈ RTE ಅಡ್ಮಿಷನ್ನಲ್ಲಿ ಒಂದು ಭಾಗವಹಿಸಲು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಆನ್ಲೈನ್ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ದಿನಾಂಕ ಹೀಗಿದೆ ನೋಡಿ, ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಅವರಿಗೆ ಫಸ್ಟ್ ಒಂದು ಲಿಸ್ಟ್ನಲ್ಲಿ ಹೆಸರು 27 ಏಪ್ರಿಲ್ 2023 ಒಂದು ಫಸ್ಟ್ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಮತ್ತು ಈ ಲಿಸ್ಟ್ನಲ್ಲಿ ಯಾರು ಸೆಲೆಕ್ಟ್ ಆಗಿರ್ತೀರಿ ಅವರಿಗೆ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಪಡೆಯಲು ಕೊನೆಯ ದಿನಾಂಕ ನೋಡಿ, 28 ಏಪ್ರಿಲ್ 2023 8 ಮೇ 2023 ಇಲ್ಲಿ ತಮಗೆ ಕಾಲಾವಕಾಶವನ್ನು ಕೊಡಲಾಗುತ್ತದೆ. ಇಲ್ಲಿ ಇದರಲ್ಲಿ ಯಾರು ಇಂಟ್ರೆಸ್ಟ್ ಇದ್ದೀರಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವೆಬ್ಸೈಟ್ ವಿಳಾಸ ಕೂಡ ಇಲ್ಲಿದೆ ನೋಡಿ, ಇಲ್ಲಿ schooleducation.kr.nic.in ನೀವು ಆನ್ಲೈನ್ ಮೂಲಕ ಇಲ್ಲಿ ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಳ್ಳಬಹುದು. ವೀಕ್ಷಕರ ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.